ನಿಮ್ಮ ಮೋಕ್ ಟಿವಿ ಪಾವಗಡದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ನಿರ್ಮಿಸಿದಂತಹ ಮನೆಗಳ ಅವ್ಯವಸ್ಥೆ ಕುರಿತು ವರದಿಯನ್ನು ಪ್ರಸಾರ ಮಾಡಿತ್ತು. ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಜನರು ಹಿಂದೇಟು ಹಾಕ್ತಿದ್ರು. ಆದರೆ ಈಗ ಎಲ್ಲ ಫಲಾನುಭವಿಗಳು ಕೂಡ ಹೆಚ್ಚೆತ್ತುಕೊಂಡಿರುವಂಥದ್ದು. ಪಾವಗಡ ಕಳೆದ 3 ವರ್ಷಗಳಿಂದ ಕೊಳಚೆ ನಿರ್ಮೂಲನೆ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವಂತಹ ಈ ಒಂದು ಮನೆಗಳ ಪರಿಸ್ಥಿತಿ ಇದು. ಬೀದಿಗೆ ಬಿದ್ದ ಫಲಾನುಭವಿಗಳು ಎಂಬ ಶೀರ್ಷಿಕೆಯನ್ನು ಅಮೋಘ್ ಟಿವಿ ವಾಹಿನಿ ಪ್ರಸಾರ ಮಾಡಿತ್ತು ಒಂದು ಸುದ್ದಿನ. ಇದರ ಹಿನ್ನೆಲೆಯಲ್ಲಿ ಅಮೋಘ್ ವಾಹಿನಿಗೆ ಫಲಾನುಭವಿಗಳಿಂದ ಕೃತಜ್ಞತೆ ಸಲ್ಲಿಸಲು ಮುಂದಾಗಿದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಮ್ಮ ಮನೆಗಳ ಸಮಸ್ಯೆ ಸಹ ಇದೆ. ಇದೇ ರೀತಿಯಲ್ಲಿ ಅಮೋಘ್ ಟಿವಿ ವಾಹಿನಿ ಬಳಿ ಅಲ್ಲಿನ ಸಂತ್ರಸ್ತರು ಕೂಡ ಹೇಳ್ಕೊಳ್ತಾ ಇರುವಂತದ್ದು. ನಾವು ಕಳೆದ ಬಾರಿನೂ ಕೂಡ ಈ ವಿಚಾರವಾಗಿ ನಾವು ಮಾಡಿದ್ವಿ. ಅಲ್ಲಿ ಏನಾಗ್ತಾ ಇದೆ, ಯಾಕೆ ಇಷ್ಟು ಸಮಯ, ಏನಕ್ಕೆ ಬೇಕು, ಅಲ್ಲಿನ ಕೆಲವೊಂದಷ್ಟು ಅಧಿಕಾರಿಗಳ ಜೊತೆನೂ ಕೂಡ ಮಾತನಾಡಿದ್ವಿ, ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ರು. ಆದರೆ ಎಲ್ಲ ಒಂದು ಕಡೆ ಇವಾಗ ಅಲ್ಲಿನ ಫಲಾನುಭವಿಗಳಿಗೆ ಎಚ್ಚರವಾಗಿರೋ ರೀತಿ ಕಾಣುತ್ತೆ. ನನ್ನ ಹೆಸರು ಜಿ ಎ ವೆಂಕಟೇಶ್, ಮಾಜಿ ಪುರಸಭಾ ಸದಸ್ಯರು ಪಾವಗಡ. ಏನು ಈ ಹಿಂದೆ ಅಮೋಘ ಚಾನಲ್ ಒಂದು ಒಂದು ಸುದ್ದಿ ಆಗಿತ್ತು. ಏನು ಇವತ್ತು ಸ್ಲಮ್ ಬೋರ್ಡ್ ಮನೆಗಳು ಅರ್ಧಂಬರ್ಧ ಕಟ್ಟಿ 3 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ನಾವು ಪ್ರಪ್ರಥಮವಾಗಿ ಅಮೋಘ ಚಾನಲ್ ಅವರಿಗೆ ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಪ್ರತಿಯೊಂದನ್ನು ಈ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನೋಡಬೇಕಾಗಿರ್ತಕ್ಕಂಥ ಒಂದು ಕೆಲಸಗಳನ್ನು ಈ ಅಮೋಘ ಟಿವಿ ಮೂಲಕ ನಾವು ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪರಿಸ್ಥಿತಿ ಬಂದಿತ್ತು. ಈಗ ಅಮೋಘವರು ಈ ಒಂದು ಈ ಹಿಂದೆ ನಡೆದಿರ್ತಕ್ಕಂಥ ಒಂದು ಸುದ್ದಿಯನ್ನು ಪ್ರಚಾರ ಆಗಿರೋದ್ರಿಂದ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ಗಳು ಎಚ್ಚೆತ್ತುಕೊಂಡವರು ಯಾರು? ಗಂಗಪ್ಪ ಅಂತ. ಹಾ, ದುಡ್ಡು ಕಟ್ಸ್ಕೊಂಡು ಅವ್ರು ಡಿ ಡಿ ಕಟ್ಸಿದವರ? ಅವ್ರು ಬರ್ಲಿಲ್ವ ಈ ಕಡೆ? ಈ ಕಡೆ ಬಂದೇ ಇಲ್ಲ ಸರ್. ಹ್ಮ್, 3 ವರ್ಷ ಆಯ್ತು ಸರ್. 3 ವರ್ಷ ನಾವು 5 ರೂಪಾಯಿ ಬಡ್ಡಿ ತಂದು ಕಟ್ಟಿರೋ ಸರ್. ಸತ್ವಾಲ್ ಹೇಳ್ತಾರ ಸುಳ್ಳಲ್ಲ. ಹ್ಮ್, ಬಡ್ಡಿ ಇವಾಗ ಕಟ್ತಾ ಇದ್ದೀವಿ ಸರ್. ಏನು ಹೆಸರು ತಮ್ಮದು? ಗುರುರಾಜ್ ಸರ್. ಗುರುರಾಜ್. ಹ್ಞೂ ಸರ್, ಗುರುರಾಜ್. ಎರಡು ಗಂಗಮ್ಮನ ಉಡಿ ಬೀದಿ ಸ್ಲಮ್ ಬೋರ್ಡು ಕಟ್ಟಿ 30,000 ಕಟ್ಟಿ 3 ವರ್ಷ ಆಯ್ತು ಸರ್. ಹ್ಞೂ, ಏನು ಯಾರು ಏನು ಇಟ್ಸ್ಕೊಂತಾ ಇಲ್ಲ ಸರ್. ಕೌನ್ಸಿಲರ್ ಕೇಳಿದ್ರೆ ಅವರು ಇಟ್ಸ್ಕೊಂತಾ ಇಲ್ಲ. ಹ್ಞೂ, ಕಾಂಟ್ರಾಕ್ಟ್ ಕೇಳಿದ್ರೆ ಅವ್ರನ್ನ. ಎಷ್ಟು ವಾರ್ಡ್ ಬರುತ್ತಿದ್ದು? 21 ವಾರ್ಡ್ ಸರ್. 21 ವಾರ್ಡ್. ಹ್ಞೂ ಸರ್. ಏನು ಹೇಳ್ತಾರೋ? ಏನು ಫೋನ್ ಹೇಳಿ ಸುಮ್ಮನೆ ಇದ್ದೀರಾ? ಡಿ ಡಿ ಕಟ್ಟಿದ್ದೀವಿ. 3 ವರ್ಷ ಆಯ್ತು ಸರ್ ಡಿ ಡಿ ಕಟ್ಟಿ. ಎಷ್ಟು ಕಟ್ಟಿದ್ರೆ ಡಿ ಡಿ? 30,000 ಸರ್. 30,000. ಏನು ಹೇಳ್ತಾರೆ ಅವ್ರು ಫೋನ್ ಮಾಡಿದ್ರೆ? ಫೋನ್ ಹೇಳಿ ಸುಮ್ಮ ಸರ್. ಅವ್ರು ರಿಸೀವ್ ಮಾಡಲ್ಲ. ಫೋನ್ ಫಸ್ಟ್ ಮುನ್ಸಿಪಾಲ್ ಅಲ್ಲಿ ಮಾತಾಡೋ ಎಲ್ಲ ಕಮಿಟಿ ಆಗಿ ನಮಗೊಂದು ಮನೆ, ಶಾಂತಿನಗರ ಒಂದು ಮನೆ. ಶಾಂತಿನಗರ ಅವರು ಕುರುಬಿ ಕಟ್ಕೊಡ್ತಾರೆ ಸರ್. ನಮಗೆ ಇಟ್ಸ್ಕೊಂತ ಇಟ್ಸ್ಕೊಂತಾರೆ ಸರ್. ಇಟ್ಕೆಗ ಇಟ್ಕೆ ಇಟ್ಕೆ ಕೊಡ್ಸಿದ್ದೀನಿ 5,000 ಬಡ್ಡಿ ಕಟ್ತಾ ಇದ್ದೀನಿ 2 ವರ್ಷದ್ಗೆ ಬಡ್ಡಿ. ಎಷ್ಟು ಮನೆಯ ಒಂದು ರೂಮ್ ಕಟ್ಟ್ರಿ ಅಂದ್ರೆ ಅದಕ್ಕೆ ದುಡ್ಡು ಕೊಡ್ಬೇಕು ಅಂದ್ರು. ಅದಕ್ಕೆ ಟಾಪ್ ಹೌಸ್ ಸಾರ್ಸಿಲ್ಲ, ಏನು ಸಾರ್ಸಿಲ್ಲ, ಕರೆಂಟ್ ದುಡ್ಡು ಕೊಡ್ಲಿಲ್ಲ, ಬಾಬು ಯಾವ್ದು ಕೊಡ್ಲಿಲ್ಲ ಸರ್. ನಮ್ಗೆ ಕೊಡ್ತೀವಿ ಅಂತಾರೆ, ಕೊಡ್ಲಿಲ್ಲ. ಎಲ್ಲ ಸಾಲ ಮಾಡ್ಕೊಂಡು ಕೂತ್ಕೊಂಡಿದ್ವಿ. 5-6 ಲಕ್ಷ ಸಾಲ ಬರೇ ಕಳಪೆ ಕಾಮಗಾರಿ. ಸರಿಯಾಗಿ ಸಿಮೆಂಟ್ ಹಾಕಿಲ್ಲ, ಸರಿಯಾಗಿ ಇದನ್ ಮಾಡಿಲ್ಲ. ಬರ್ರಿ ತೋರಿಸ್ತೀನಿ ಬನ್ನಿ. ಸಾರು ನೋಡಿದಾರ ನಮ್ ಟಾಪ್ ಫೇಲ್ ಆಗಿರೋದು. ಆದ್ರೂ ಇವಾಗ ಅಂತ ಇಲ್ಲ ಸರ್.
ಹಾಕಿರೋದಾದ್ರೆ ಸರಿಯಾಗಿ ಕಳಪೆ ಹಾಕುವಾಗನೆ ಕೆಳಗ್ ಜಾರ್ ಬಿಟ್ಟೈತೆ, ಜಲ್ಲಿ ಹಾಕಿ ಹಾಕಿಲ್ಲ, ಮರಳೊಂದ್ ಜಾಸ್ತಿ ಹಾಕಿರ್ತಾರ ಅಷ್ಟೇ, ಮರಳು ಮರಳೊಂದೇ, ಸಿಮೆಂಟ್ ಕಡಿಮೆನೆ. ಮನೆ ನಿಮ್ದೇನಾ? ಎಷ್ಟು ನೀವೇನು ಡಿ ಡಿ ಎಷ್ಟು ತೆಗೆದಿದ್ರಿ? ಅದು ನೀವು ಎಷ್ಟಿ ಬರುತ್ತಾ? ನಾಯ್ಕರ್ದು ಏನ್ ಹೇಳ್ತಾರ ಅವರು? ಏನ್ ಹೇಳ್ತಾ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಅಷ್ಟೇ ಸರ್. ಈಗಾಗಲೇ ಎಷ್ಟು ವರ್ಷ ಆಯ್ತು? ಮೂರು ವರ್ಷ ಆಗಿದೆ. ಎಷ್ಟು ಉದ್ದ ಎಷ್ಟು ಮನೆದು? ಹದಿನೇಳು ಇಪ್ಪತ್ತಕ್ಕೆ ಮೂರು ವರ್ಷ ಆಗಿದೆ. ಮತ್ತಿನ್ನೇನ್ ಹೇಳ್ತಾರ ಅವರು? ಬಂದ್ ಏನ್ ಹೇಳ್ತಾರ ಸರ್? ಅಷ್ಟೇ ಮಾಡ್ತೀವಿ. ಡಿ ಡಿ ಕಟ್ಸ್ಕೊಂಡ್ ನಂತರ ತಿರ್ಗಿ ಏನಾನ ದುಡ್ಡು ಕೊಟ್ಟಿದ್ದೀರಾ ಅವರು? ಇಲ್ಲ ಇಲ್ಲ, ಪಾಯ ನಾವೇ ಅವ್ರೆ ಹಾಕ್ತಿರಂದ್ರು, ಪಾಯ ಕೊಟ್ಟಿ ನಾವೇ ಪಾಯ ಹಾಕ್ಸಿದೀವಿ. ನೀವ್ ಹಾಕ್ಸಿರೋದು ಪಾಯ? ಏನೋ ಸ್ವಲ್ಪ ಏನಾದ್ರು ಮಾಡ್ಬೇಕಂದ್ರು ದುಡ್ಡು ಕೇಳ್ತಾರೆ. ಎಲ್ಲ ಎಷ್ಟು ಕೇಳ್ತಾರೆ ದುಡ್ಡು? ಮೂವತ್ ಸಾವಿರ ಆಗಿದೆ ಸರ್ ಜಾಯಿಂಟಿಗೆ. ಕೊಟ್ಟಿದೀವಿ ಸರ್. ಅದು ಎರಡು ಮನೆ ನಿಮ್ಮವೇನಾ ಆ ಕಡೆ ಅಣ್ತಮ್ಮದ್ರ? ಜಾಯಿಂಟ್ ಹಾಕ್ಸ್ಕೊಂಡು ದುಡ್ಡು ನಾನೇ ಕೊಟ್ಟಿದ್ದೀನಿ. ಜಾಯಿಂಟ್ ಸ್ವಲ್ಪ ಹಾಕಿ ಮೂವತ್ ಸಾವಿರ ಕೊಟ್ಟಿದ್ದೀನಿ ಐರನ್ಗೆ, ಸಿಮೆಂಟ್ ಎಲ್ಲ. ಏನು ಮಾಡಿಲ್ಲ ನೋಡಿ ಸರ್. ಹೆಂಗೆ ನೋಡಿ ಸೇನಂದ್ರೆ, ಒಂದು ಕೊಳಚೆ ನಿರ್ಮೂಲನೆ ಅಡಿಯಲ್ಲಿ 2018ರಲ್ಲಿ ಒಂದು ಮನೆಗಳ ನಿರ್ಮಾಣ ಮಾಡಲಿಕ್ಕೆ ಚಾಲನೆ ಕೊಡಲಾಗಿರುವಂಥದ್ದು. ಆದರೆ ಇದುವರೆಗೂ ಕೂಡ ಮನೆಗಳು ಕಂಪ್ಲೀಟ್ ಆಗಿಲ್ಲ. ಮತ್ತು ಅಲ್ಲಿರುವಂತಹ ಎಲ್ಲರೂ ಕೂಡ ಅಲ್ಲಿನ ಗುಡಿಸಲನ್ನು ಹಾಕೊಂಡಿದ್ರು, ಆ ಗುಡಿಸಲನ್ನು ಕೂಡ ತೆರವು ಮಾಡಿದ್ರು. ಆದರೆ ಇವಾಗ ಏನು ಇಲ್ದಿರುವಂಥ ಪರಿಸ್ಥಿತಿನಲ್ಲಿ ಅವರಿದ್ದಾರೆ. ಕೆಲವರು ಅರ್ಧ ಕಟ್ಟಿರುವಂತಹ ಮನೆಗಳಲ್ಲೇ ವಾಸ ಮಾಡಲಿಕ್ಕೆ ಶುರು ಮಾಡಿರುವಂಥದ್ದು. ಇನ್ನು ಕೆಲವು ಪೂರ್ಣವಾಗಿವೆ, ಆದರೆ ಅವು ಕೂಡ ಅಲ್ಲಿನ ಫಲಾನುಭವಿಗಳಿಗೆ ಲಭ್ಯವಾಗ್ತಾ ಇಲ್ಲ. ಹಾಗಾದರೆ ಯಾಕೆ ಇಷ್ಟೊಂದು ತಡವಾಗ್ತಿರೋದು? ಏನಕ್ಕೆ ಏನಾಗಿದೆ? ಹಂಗಾದರೆ ಅಲ್ಲೊಂದಷ್ಟು ಮೆಟೀರಿಯಲ್ಗಳು ಕೂಡ ಹಾಗೆ ಬಿದ್ದಿರುವಂಥದ್ದು. ಒಟ್ಟು 300 ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಚಾಲನೆ ಕೊಟ್ಟಿದ್ದಂಥದ್ದು. ಒಟ್ಟು 23 ವಾರ್ಡ್ಗಳಲ್ಲಿ ಸುಮಾರು 300 ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಚಾಲನೆ ಕೊಟ್ಟಿದ್ದಂಥದ್ದು. ಒಟ್ಟು ಮನೆ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ 4.75 ಲಕ್ಷ ರೂನ ಖರ್ಚು ಮಾಡ್ತಾ ಇತ್ತು. ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ 20,000 ಒಂದು ಡಿ ಡಿ ಕಟ್ಟಬೇಕಿತ್ತು. ಜೊತೆಗೆ ಜನರಲ್ ಫಲಾನುಭವಿಗಳಿಗೆ 40,000 ಹಣವನ್ನು ಡಿ ಡಿ ಕಟ್ಟಿದ್ದಾರೆ, ಆಲ್ರೆಡಿ ಕೂಡ ಕಟ್ಟಿದ್ದಾರೆ. 4 ವರ್ಷ ಕಳೆದೋಗಿದೆ ಇವರು ಕಟ್ಟಿರುವಂಥದ್ದು ಹಣ, ಆದರೆ ಇದೂ ಕೂಡ ಕಂಪ್ಲೀಟ್ ಆಗಿಲ್ಲ. ಇದರ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಫಲಾನುಭವಿಗಳಾದಂತಹ ಗುರುರಾಜ್ ದೂರವಾಣಿ ಸಂಪರ್ಕದಲ್ಲಿರೋದು. ಗುರುರಾಜ್, ಕಳೆದ ಬಾರಿನೂ ಕೂಡ ನಿಮ್ಮ ಅಮೋಕ್ ಟಿವಿ ಇದ್ರ ಬಗ್ಗೆ ಸುದ್ದಿ ಪ್ರಸಾರ ಆಗಿತ್ತು. ಅಲ್ಲಿನ ಆಗುಹೋಗುಗಳ ಬಗ್ಗೆ ನಾವು ಕೂಡ ಹೇಳಿದ್ವಿ. ಆದರೂ ಕೂಡ 4 ವರ್ಷ ಕಳೆದ್ರು ಕೂಡ ಇನ್ನೂ ಮನೆಗಳು ಕಂಪ್ಲೀಟ್ ಆಗಿಲ್ಲ. ಏನಾಗಿದ್ರೆ ಮುಖ್ಯ ಕಾರಣ ಏನಾಗಿದ್ರೆ? ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ? ಈಗ 4 ವರ್ಷ ಈ ಒಂದು ಯೋಜನೆ ಏನಿದೆ ಘೋಷಣೆ ಮಾಡಿ 4 ವರ್ಷ ಕಳೆದು ಕೂಡ ಇನ್ನೂ ಕೂಡ ಮನೆಗಳಲ್ಲಿ ನಿರ್ಮಾಣವಾಗಿ ನಿಂತಿಲ್ಲ. ಸಂಪೂರ್ಣವಾಗಿ ನಿಮಗೆ ಮನೆಗಳು ಸಿಕ್ಕಿಲ್ಲ. ಸೊ ಏನಾಗಾದ್ರೆ ಅಲ್ಲಿನ ಸಮಸ್ಯೆ ಆದ್ರೂ ಏನಾಗಾದ್ರೆ ಅಧಿಕಾರಿಗಳು ಏನಂತಾರೆ? ಅಧಿಕಾರಿಗಳು ಕೊರೋನಾ ಅಂತ ಹೇಳಿದ್ರು ಸರ್ 2 ದಿನ. ಇವಾಗ ಕೊರೋನಾ ಆಗೋಯ್ತು, ಇವಾಗ ಮಾಡ್ಕೊಡ್ತೀವಿ ಅಂತ ಬರೀ ಹಿಂಗೆ ಹೇಳ್ತಾ ಇರ್ತಾರೆ. ಇವಾಗ ಫೋನ್ ಕೂಡ ತೆಗಿತಾ ಇಲ್ಲ. ಅಲ್ಲ, ಈಗ ಒಟ್ಟು ನೀವೆಲ್ಲ ಎಷ್ಟು ಜನ ಇದ್ದೀರಾ ಅಲ್ಲಿ ಇವಾಗ? ಸರ್ ಅಲ್ಲಿ ನಾಳೆ ಗಂಗಮ್ಮ ಬೀಡಿ ಹತ್ರ ಒಂದು 20 ಜನ ಇದ್ದಾರೆ ಸರ್. ಓಕೆ, ಇಲ್ಲಿ ನಾವಿಬ್ರು ಇಲ್ಲಿ ಈಗ ಇವಾಗ ಗುರುರಾಜ್ ಅವರು ಇನ್ನೊಬ್ರು ಈ ಕಡೆ ಒಬ್ರು. ಈಗ ಇವಾಗ ಕಂಪ್ಲೀಟ್ ಆಗಿರುವಂತಹ ಮನೆಗಳ ಸಂಖ್ಯೆ ಎಷ್ಟು? ಆಗಾದ್ರೆ ಒಂದಷ್ಟು ಮನೆಗಳು ಕಂಪ್ಲೀಟ್ ಆಗಿದೆ ಅದರಲ್ಲಿ? ಇಲ್ಲ ಸರ್, ಯಾವು ಕಂಪ್ಲೀಟ್ ಆಗಿಲ್ಲ ಸರ್, ಎಲ್ಲ ಕಟ್ಬಿಟ್ಟು ಹೊರಟೋಗ್ಬಿಟ್ಟಾರೆ. ಮತ್ ನೀವೆಲ್ಲ ಎಲ್ಲಿದ್ದೀರಾ ಇವಾಗ? ಹಾಗಾದ್ರೆ ಸರ್ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಸರ್. ಬಾಡಿಗೆ ಮನೆಯಲ್ಲಿದ್ದೀರಾ? ಕೆಲವರು ಈಗ ಕೆಲವೊಂದಷ್ಟು ಜನ ಬಾಡಿಗೆ ಕಟ್ಲಿ ಕೂಡ ಸಾಧ್ಯವಾಗಲ್ಲ, ಅಂತವ್ರೆಲ್ಲ ಎಲ್ಲಿದ್ದಾರೆ ಹಾಗಾದ್ರೆ? ಎಲ್ಲಾರು ಬಾಡಿಗೆ ಮನೆಯಲ್ಲಿ ಸರ್. ಅಲ್ಲ, ಇನ್ನು ಎಷ್ಟು ದಿನ ಬೇಕಂತ ಇವ್ರಿಗೆಲ್ಲ ಕಂಪ್ಲೀಟ್ ಮಾಡ್ಕೊಡ್ಲಿಕ್ಕೆ ಆಗಾದ್ರೆ? ಸರ್ ಅದು ಎಷ್ಟು ದಿನ ಬೇಕು? ಅವರಾದ್ರೆ ಫೋನ್ ಇದೆ ಸುಮಾರು ಸರ್, ಅದು ತಗೊಳ್ಳೋದು ಕಾಂಟ್ರಾಕ್ಟ್ ತಗೊಂಡಿರೋರು ಗಂಗಪ್ಪ ಅಂತ ಅವ್ರ ಹೆಸರು. ಫೋನ್ ಲಿಸ್ಟ್ ಮಾಡಿದ್ರೆ ಮಾಡ್ಕೊಡ್ತೀವಿ, ಬಿಲ್ ಆಗಿಲ್ಲ ಅದಾಗಿಲ್ಲ ಇದಾನೆ ಅಂತ ಹೇಳ್ತಾರೆ ಸರ್. ಅಲ್ಲ, ಸ್ಥಳಕ್ಕೆ ಯಾರು ಅಧಿಕಾರಿಗಳು ಕೂಡ ಭೇಟಿ ನೀಡಿಲ್ವಾಗಾದ್ರೆ? ಅಧಿಕಾರಿಗಳು ಹೇಳ್ತಾರೆ ಸರ್, ಅಧಿಕಾರಿಗಳು ಹೇಳ್ತಾರೆ, ನಾಳೆ ನಾವು ಹೋದಾಗ ಹೇಳ್ತಾರೆ, ಆಮೇಲೆ ಏನ್ ಮಾಡಿದ್ರೆ ಇಲ್ಲ ಗೊತ್ತಾಗಲ್ಲ ಸರ್. ನೀವು ಯಾರಾದ್ರೂ ಜನಪ್ರತಿನಿಧಿಗಳಿಗೆ ಒಂದು ಮಾಹಿತಿ ಕೊಡ್ಬೇಕಿತ್ತು, ಒಂದ್ ಮಾತು ಕೇಳ್ಬೇಕಿತ್ತು ನೀವು ಕೂಡ ಸರ್. ಎಲ್ಲ ಮುನ್ಸಿಪಲ್ ಆಫೀಸ್ ಹತ್ರ ನಾವು ಪುರಸಭೆ ಚೆನ್ನಾಗಿ ಹೋಗಿದ್ದೆ, ಅಲ್ಲಿ ಕಲ್ಸ್ಬಿಟ್ಟು ಒಂದ್ಸರಿ ಎಲ್ಲ ಮಾತಾಡ್ಸಿದ್ರು. ಮಾತಾಡ್ತೀನಿ, ಅವ್ರು ಏನ್ ಕಿವಿಗೆ ಹಾಕಂತ ಇಲ್ಲ ಸರ್, ಬರೀ ಮಾಡ್ಕೊಡ್ತೀನಿ. ಓಕೆ 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 ಓಕೆ. ಸೊ ಈಗ ಎಷ್ಟು ನೀವೆಲ್ಲರೂ ಕೂಡ ಡಿ ಡಿ ಕಟ್ಟಿ ಎಷ್ಟು ವರ್ಷ ಆಯ್ತು ಹಾಗಾದ್ರೆ? ಸರ್ ಅದೇ 3 ವರ್ಷ ಮೇಲೆ ಆಗಿದೆ ಸರ್. ಎಷ್ಟು ಅಮೌಂಟ್ ನ ಪೇ ಮಾಡಿದ್ರಿ ನೀವು ಕೊಟ್ಟಿದ್ರಿ ಹಾಗಾದ್ರೆ? ಸರ್ 30,000 ನಾನು ಪೇ ಮಾಡಿದ್ದೀನಿ ಸರ್. 30,000 ಕೊಟ್ಟಿದ್ರಿ ನೀವು? ಹೌದು ಸರ್. ಸೊ ಅವಾಗ ನೀವು ಕೊಡ್ಬೇಕಾದ್ರೆ ಎಷ್ಟು ದಿನಕ್ಕೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ ಇವರು?
ಸರ್ ಆರ್ ತಿಂಗಳ ಕಂಪ್ಲೀಟ್ ಆಗುತ್ತೆ, ವರ್ಷಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀನಿ ಸರ್. ಹೌದು ಸರಿ, ಒಪ್ಕೊಳ್ಳೋಣ. ಆರ್ ತಿಂಗಳು ವರ್ಷ ಡಿಡಿ ಐದಾಗೆ ಅದ ಕಮ್ಮಿ ಮಾತ್ರ ತಂದ ಆಗ್ಬಿಟ್ರು. ಹ್ಮ್, ಅವಳಿಂದ ಏನ್ ಹಿಡ್ಸ್ಕೊಂಬಿಡಲ್ಲ ಸರ್. ಎಸ್, ಧನ್ಯವಾದ ಗುರುರಾಜ್ ಮಾತನಾಡಿದಕ್ಕೆ. ಒಂದ್ ಕಡೆ ನಿಜ ಅದು, 3 ವರ್ಷ 6 ತಿಂಗಳಲ್ಲಿ ನಾವು ಕಳೆದ ಬಾರಿನೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಿದಾಗ ವರದಿ ಮಾಡಿದಾಗಲೂ ಕೂಡ ಅದೇ ಅವ್ರು ಹೇಳಿದ್ದು, 6 ತಿಂಗಳು ಬೇಕಾಗುತ್ತೆ ಅದ್ರಲ್ಲಿ ಮುಗಿಸ್ಕೊಡ್ತೀವಿ ಅಂತ ಫಸ್ಟ್ ಮಾತು ಕೊಟ್ಟರೆ ಅಲ್ಲಿ ಅವರಿಗೆ. ನಾವು ಕೂಡ ಅಷ್ಟೆಲ್ಲ ಆದ್ಮೇಲೂ ಕೂಡ ನಾವು ಕಳೆದ ಒಂದು 4-5 ತಿಂಗಳಿಂದ ಈ ಸುದ್ದಿ ಮಾಡಿದಾಗ ಅವರು ನಮ್ಮ ಹತ್ರ ಹೇಳಿದ್ದು, ಇನ್ನು 6 ತಿಂಗಳಲ್ಲಿ ಸರ್ ಇದೆಲ್ಲ ಕಂಪ್ಲೀಟ್ ಮಾಡಿಬಿಡ್ತೀವಿ, ಈ ತರ ಮಾತನಲ್ಲಿರುವಂತಹ ಅವರು ಅಧಿಕಾರಿಗಳು ಹೇಳಿದ್ರು. ಅಂದರೆ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಕೂಡ ಅಲ್ಲಿ ಆಗಿರೋ ಥರ ಕಾಣಿಸ್ತಾ ಇಲ್ಲ. ಯಾಕಂದರೆ ಅಲ್ಲಿನ ಫಲಾನುಭವಿಗಳು ಕೂಡ ಹೇಳ್ತಾರೆ, ನೀವು ಗಮನಿಸ್ಬೋದು ನೋಡಿ ಯಾವ ರೀತಿಯಾಗಿ ಇಲ್ಲಿ ಕಳಪೆ ಕಾಮಗಾರಿಗೆ ಸಾಕ್ಷಿಯಾಗಿ ನಿಂತಿರುವಂಥದ್ದು, ಏನು ಸರಿಯಾದ ರೀತಿಯಲ್ಲಿ ವರ್ಕ್ ಆಗಿಲ್ಲ. ಇವಾಗ ನೋಡಿ ಮತ್ತೆ ಅವೆಲ್ಲ ರೆಡಿ ಮಾಡೋಕ್ಕೆ ಬಂದ್ರೂ ಕೂಡ ಎಷ್ಟು ದಿನ ಇರುತ್ತೆ ಲೈಫ್ ಎಲ್ಲ, ಅದ್ರದ್ದು ಸರಿಯಾದ ರೀತಿಯಲ್ಲಿ ಕ್ಯೂರಿಂಗ್ ಆಗಿಲ್ಲ ಅಂತಂದಾಗ, ಸರಿಯಾದ ರೀತಿಯಲ್ಲಿ ನಿರ್ಮಾಣ ಆಗಿಲ್ಲ ಅಂತಂದಾಗ, ಇಲ್ಲ ಒಂದು ಕಡೆ ಮನೆಯಲ್ಲಿ ಒಂದು ಜೋರಾದ ಮಳೆ ಬಂದಾಗಲೋ ಅಥವಾ ಮತ್ತೊಂದೇನೋ ಆದಾಗಲೋ ಅಲ್ಲಿನ ನಿವಾಸಿಗಳು ವಾಸ ಮಾಡೋದು ಕೂಡ ಕಷ್ಟವಾಗುತ್ತದೆ. ಮತ್ತೊಬ್ಬರು ಫಲಾನುಭವಿಗಳಂತಹ ರಾಜು ದೂರವಾಣಿ ಸಂಪರ್ಕದಿದ್ದಾರೆ. ರಾಜು, ಹೇಳಿ ಸರ್. ಈಗ ಏನಂತ ಇದಾರಪ್ಪ ಅಧಿಕಾರಿಗಳಲ್ಲಿ, ಎಷ್ಟು ದಿನಕ್ಕೆ ಕಂಪ್ಲೀಟ್ ಮಾಡ್ಕೊಡ್ತಾರೆ ನಿಮ್ಗೆಲ್ಲ ಮನೆಗಳು? ಏನು ಸರ್, 3 ವರ್ಷ ಆಯ್ತು ಸರ್, ಇವಾಗೂ ಕಂಪ್ಲೀಟ್ ಮಾಡಿಲ್ಲ. ಓಕೆ, ಹೇಳಿದ್ರು ಕೂಡ ಮಾಡಿದೆ ಅಂದರೆ ಸುಮ್ಮನೆ ಆಗ್ತಾರೆ, ಆ ಕಡೆ ಬರೋದು ಇಲ್ಲ ಸರ್ ಅವರು. ಹಾಂ ಹಾಂ ಹಾಂ, ನೀವು ಯಾರು ಕೂಡ ಬೇರೆ ಅಲ್ಲಿರುವಂತಹ ಅಧಿಕಾರಿಗಳನ್ನ ಮೀಟ್ ಮಾಡುವಂತ ಪ್ರಯತ್ನ ಮಾಡ್ಲಿಲ್ಲ ನೀವು? ಸರ್ ಹೇಳಿದ್ವಿ ಸರ್, ಅವರು ಎಲ್ಲ ಹೇಳೋರೆ, ಆದರೂ ಅವ್ರು ಏನು ಇಟ್ಕೊಳ್ತಾ ಇಲ್ಲ. ಓಕೆ, ನಿಮ್ಮ ಜನನಾಯಕರನ್ನ ಯಾರನ್ನು ಕೂಡ ನೀವು ಮೀಟ್ ಮಾಡ್ಲಿಲ್ವಾ? ಎಲೆಕ್ಷನ್ ಟೈಮ್ನಲ್ಲಿ ಆದ್ರೆ ಎಲ್ಲರೂ ಕೂಡ ಬರ್ತಾರೆ, ನಿಮ್ಗೆ ಆ ಒಂದು ಘೋಷಣೆ ಮಾಡ್ತೀವಿ, ಇದನ್ನ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಇಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿ ಹೇಳಿದ್ದಾರೆ ಸರ್. ಹಾಂ, ಅವರೆಲ್ಲ ಹೇಳಿದ್ದಾರೆ, ಮುನ್ಸಿಪಲ್ ಅವರು ಎಲ್ಲ ಹೇಳಿದ್ದಾರೆ ಮಾಡ್ತೀವಿ ಅದು ಇದು ಅಂತ ಹೇಳವ್ರೆ, ಇವರು ಏನ್ ಇಟ್ಕೊಳ್ಳೋ ಸರ್ ಅವರು? ಅಲ್ಲ, ನೀವೇನ್ ಕೆಲಸ ಮಾಡ್ತೀರಾ ರಾಜು? ಸರ್ ನಾವು ಅಮಲಿ ಕೆಲಸ ಸರ್. ಓಕೆ ಓಕೆ, ಅಲ್ಲ ಈಗ ನೀವುಗಳೆಲ್ಲ ಎಲ್ಲಿ ಉಳ್ಕೊಂಡಿದ್ದಾರೆ? ಎಲ್ಲಿ ಪವರದ ಸರ್, ನೀವೆಲ್ಲ ಅಲ್ಲೇ ಇದ್ರ? ನಿಮ್ ಕುಟುಂಬ ಎಲ್ಲ ಅಲ್ಲೇ ಇದ್ರ ಹಾಗಾದ್ರೆ ನೀವು? ನಾವು ಬಾಡಿಗೆ ಮನೆಯಾಗಿದ್ದೀವಿ ಸರ್. ಓಕೆ, ಎಷ್ಟು ಬಾಡಿಗೆ ಪೇ ಮಾಡ್ಬೇಕು ನೀವು ಹಾಗಾದ್ರೆ? 1000 ರೂಪಾಯಿ ಸರ್. 1000 ರೂಪಾಯಿ ಬಾಡಿಗೆ ಪೇ ಮಾಡ್ತೀರಾ, ಹೆಚ್ಚು ಕಮ್ಮಿ 3 ವರ್ಷ ಕಳೀತು ನಿಮ್ಗೆ? ಹೌದು ಸರ್. ಸೊ ಹೇಗೆ ಇದೆಲ್ಲ, ಇನ್ನು ಎಷ್ಟು ದಿನ ಬೇಕಂತ ಇವ್ರಿಗೆಲ್ಲ ಸಮಯ ಹಾಗಾದ್ರೆ? ಅವ್ರು ಏನ್ ಹೇಳೋದೇ ಇಲ್ಲ ಸರ್, ಈ ಇಷ್ಟು ಫಿನಿಶಿಂಗ್ ಮಾಡ್ತೀನಿ ಅವಾಗ ಮಾಡ್ತೀನಿ ಅಂತ ಏನಿಲ್ಲ, ಏನಪ್ಪ ಬರ್ತೀನಿ ಅಂದ್ರೆ ಅಷ್ಟೇ ಸರ್. ಇವಾಗ ಅಲ್ಲಿ ನೀವಿರುವಂತಹ ಜಾಗದಲ್ಲಿ ಎಷ್ಟು ಮನೆಗಳು ನಿರ್ಮಾಣ ಆಗ್ತಾ ಇದಾವ ಹಾಗಾದ್ರೆ? ಒಂದು 15-25 ಸರ್. 15-20 ಇದೆ ಸಂಪೂರ್ಣವಾಗಿ. ನಾವು ಗಮನಿಸಿದ್ರೆ 300 ಮನೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಚಾಲನೆ ಕೊಟ್ಟಿರುವಂತದ್ದು, ನೀವಿರುವಂತ ಕಡೆ ಒಂದು 15-20 ಒಂದು ಕೂಡ ಕಂಪ್ಲೀಟ್ ಆಗಿಲ್ವಾ ಹಾಗಾದ್ರೆ? ಇಲ್ಲ ಸರ್, ಕಂಪ್ಲೀಟ್ ಆಗಿಲ್ಲ. ಏನಂದ್ರೆ ಅವರು ಬಾಡಿಗೆ ಕಟ್ಟಲಾಕ ಬೇರೆಯವರು, ಅವ್ರು ದುಡ್ಡು ಸಾಲ ಮಾಡಿ ಮನೆ ರೆಡಿ ಮಾಡ್ಕೊಂಡು ಇದಾರೆ ಸರ್. ಓಹೋ, ಕೆಲವರು ಅವರೇ ದುಡ್ಡು ಹಾಕೊಂಡು ಮನೆ ರೆಡಿ ಮಾಡಿಸ್ಕೊಂಡಿದಾರೆ ಹಾಗಾದ್ರೆ? ಹೌದೌದು, ಇವರು ನಾವು ಅರ್ಜೆಂಟ್ ಬಾಡಿಗೆ ಕಟ್ಟಕ್ ಆಗಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಸಾಲ ಮಾಡ್ಬಿಟ್ಟು ಅವ್ರು ರೆಡಿ ಮಾಡ್ಕೊಂಡು ಕೊಂಚ ಜನ ಇದಾರೆ ಸರ್ ಮನೆಗೆ. ಓಕೆ ಓಕೆ, ನಾವು ಸಾಲ ಮಾಡಕ್ ಆಗಲ್ಲ, ನಮ್ ಕಟ್ಟಕ್ ಆಗಲ್ಲ ಅಂದ್ಬಿಟ್ಟು ನಮ್ ಬಾಡಿಗೆ ಮನೆಯಲ್ಲಿ ಹಂಗೇ ಇದೀವಿ ಸರ್. ಸರಿ ಸರಿ, ನಾವು ಕೂಡ ಪ್ರಯತ್ನ ಮಾಡ್ತೀವಿ, ನಿಮ್ ಜೊತೆ ಇರುವಂತ ನಿಮ್ಗೆ ಭರವಸೆ ನಾವು ಕೊಟ್ಟೆ ಕೊಡ್ತೀವಿ ಖಂಡಿತವಾಗ್ಲೂ ಕೂಡ, ಆದಷ್ಟು ಬೇಗ ಈ ಒಂದು ಸಮಸ್ಯೆ ಕ್ಲಿಯರ್ ಆಗೋ ತರ ನಾವು ಮಾಡ್ತೀವಿ. ಓಕೆನಾ? ಧನ್ಯವಾದ ತಮ್ಮಲ್ಲ ಮಾಹಿತಿಗಾಗಿ. ಯಾಕೆಂದ್ರೆ ನೋಡಿ, ಎಲ್ಲ ಒಂದ್ ಕಡೆ ಅಲ್ಲಿನ ಜನಗಳು ಬಾಡಿಗೆ ಕಟ್ಟಕ್ ಸಾಧ್ಯ ಆಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರು ಮಾಡಿರುವಂತಹ ಅರ್ಧಂಬರ್ಧ ಘನ ಕಾರ್ಯಕ್ಕೆ ಅವರೇ ಸ್ವತಃ ಉಳಿದಿದ್ದ ಕೆಲಸಗಳನ್ನ ಮುಗಿಸ್ಕೊಂಡು ಆ ಮನೆಗಳಲ್ಲಿ ವಾಸ ಇದ್ದಾರೆ ಅಂತ ಅಲ್ಲಿ ಹೇಳ್ತಿರುವಂಥದ್ದು. ಹಾಗಾದ್ರೆ ಇನ್ನೂ ಎಷ್ಟು ದಿನ ಬೇಕಾಗಿದ್ರೆ? 1,00,000 ರೂಪಾಯಿ ಹಣ ಬಿಡುಗಡೆ ಆಗಿರುತ್ತೆ ಈ ಒಂದು ಯೋಜನೆಗೆ. ಸೊ ಮಿನಿಮಮ್ ಅಂದ್ರೂ ಕೂಡ ಕಳೆದ ಬಾರಿ ಅವ್ರು ಪ್ರಶ್ನೆ ಮಾಡಿದಾಗ ಒಂದು 6 ತಿಂಗಳು ಬೇಕಾಗ್ಬೋದು. ಅಲ್ಲಿ ಸಿಂಪಲ್ ಆಗಿ ಕಟ್ಟುವಂತಹ ಮನೆಗಳು, ಒಂದು ಸಂಸಾರ ಇರೋದಕ್ಕೆ ಕಟ್ಟುವಂತಹ ಮನೆಗಳು. ಸೊ ಆ ಮನೆಗಳನ್ನ ಕಟ್ಟಲಿಕ್ಕೆ ಇನ್ನೆಷ್ಟು ದಿನ ಬೇಕಾಗ್ಬೋದು ಮ್ಯಾಕ್ಸಿಮಮ್ ಅಂದ್ರೆ? 1 ವರ್ಷ ಬೇಕಾ? ಖಂಡಿತವಾಗ್ಲೂ ಇಲ್ಲ. ಅದೆಲ್ಲ ಒಂದು ಕಡೆ ಈ ರೀತಿಯಾಗಿ ನಿರ್ಲಕ್ಷ್ಯ ಧೋರಣೆ ಮಾಡುವಂಥದ್ದು ಸರಿಯಲ್ಲ. ಇದು ಅವರು ಕೂಡ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಬದುಕುವಂತಹ ಜನಗಳು ಅವರೆಲ್ಲರೂ ಕೂಡ ಮೊದಲೇ ನಿರ್ಗತಿಗಿರೋರು. ಸೊ ಹಾಗಾಗಿ ಇಂಥವ್ರಿಗೂ ಕೂಡ ನೀವು ಈ ರೀತಿಯಾಗಿ ಮಾಡ್ತೀರಾ ಅಂತಂದರೆ, ಹಾಗಾದರೆ ನೀವು ಕೆಲವೊಂದ್ಸಲ ಕೆಲವೊಂದು ಬಾರಿ ಬಂದಾಗ ಎಲೆಕ್ಷನ್ ಟೈಮಲ್ಲಿ ಆಗಿರ್ಬೋದು, ಅವರ ಓಟ್ಗಳು ಭಾಳ ಮುಖ್ಯ ಆಗುತ್ತೆ ನಿಮಗೆ. ಆ ಸಂದರ್ಭದಲ್ಲಿ ಬಂದು ಅವ್ರಿಗೆ ಭರವಸೆಗಳನ್ನ ಕೊಡ್ತೀರಾ, ನಾವು ಅದನ್ನು ನಿರ್ಮಾಣ ಮಾಡ್ಕೊಡ್ತೀವಿ ನಿಮ್ಗೆ, ಇದನ್ನು ಅನುಕೂಲ ಮಾಡ್ಕೊಡ್ತೀವಿ ಅಂತ ಜನ ಏನು ಸ್ವಾಮಿ ಕೇಳ್ತಾರೆ? ಒಂದೊತ್ತು ಊಟ ಇರೋದಕ್ಕೊಂದು ಮನೆ ಇಷ್ಟೇ ತಾನೇ ಕೇಳುವಂಥದ್ದು?
ಅದೇ ಸರಿಯಾಗಿಲ್ಲ ಅಂತಂದಾಗ ಏನಕ್ಕೆ ಮತ್ತೆ ನಿಮ್ಮ ಭರವಸೆಗಳೆಲ್ಲ ಏನಾದ್ರು ಹಾಗಾದ್ರೆ ಇಲ್ಲ ಅಧಿಕಾರಿಗಳು ತಪ್ಪ ಅಲ್ಲಿ ಕೆಲಸ ಮಾಡಿದ ಇಂಜಿನಿಯರ್ಗಳು ತಪ್ಪ ಕಾಂಟ್ರಾಕ್ಟರ್ಗಳು ತಪ್ಪ ಅಥವಾ ಈ ಒಂದು ಯೋಜನೆ ಘೋಷಣೆ ಮಾಡಿದ್ದೆ ತಪ್ಪ ಹೆಂಗೋ ಮುಂಚೆ ಅವ್ರು ಗುಡಿಸಲು ಹಾಕೊಂಡು ಎಲ್ಲರೂ ಕೂಡ ಹೆಂಗೋ ಜೀವನ ಮಾಡ್ತಾ ಇದ್ರು ಅದೇ ತಪ್ಪ ಆ ಗುಡಿಸಲನ್ನ ಬಿಟ್ಟು ಇವಾಗ ಸಪ್ರೇಟಾಗಿ ಅವ್ರು ಬದುಕಲಿಕ್ಕೋಸ್ಕರ ಜೀವನ ಮಾಡಲಿಕ್ಕೋಸ್ಕರ ನಿದ್ದೆ ಮಾಡಲಿಕ್ಕೋಸ್ಕರ 1,000 ರೂಪಾಯಿ 2,000 ರೂಪಾಯಿ 3,000 ರೂಪಾಯಿ ಬಾಡಿಗೆನ ಕಟ್ಟಿ ಬದುಕುವಂಥದ್ದು ಇಂಥ ಕೆಲಸ ಮಾಡಲಿಕ್ಕೆ ಯೋಜನೆಗಳು ತಂದ್ರ ಇವೆಲ್ಲವೂ ಕೂಡ ಅಲ್ಲಿನ ನಾಗರಿಕರ ಸಾರ್ವಜನಿಕರ ಅಲ್ಲಿನ ವಾಸಿಗಳ ಪ್ರಶ್ನೆ ಆಗಿರುವಂಥದ್ದು ಎಸ್ ಹಾಗೆ ಈ ಒಂದು ಯೋಜನೆಯ ಇಂಜಿನಿಯರ್ ಆದಂತಹ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚೇತನ್ ಸರ್ ಸರ್ ಹೇಳಿ ಸರ್ ಏನಂತಂದ್ರೆ ಇವಾಗ ಫೈನ್ ನಾವು ಕೂಡ ಕಳೆದ ಬಾರಿ ಮಾತನಾಡಿದ್ವಿ ಕರೋನಾ ಇತ್ತು ಅವಾಗ್ಲೂ ಕೂಡ ಹೇಳಿದ್ರೆ ಇನ್ನೊಂದು 6 ತಿಂಗಳಲ್ಲಿ ಎಲ್ಲ ಸಂಪೂರ್ಣವಾಗಿ ರೆಡಿ ಆಗುತ್ತೆ ಅಂತ ಹೇಳಿದ್ರಿ ಬಟ್ ಯಾಕೆ ಇನ್ನು ಏನಕ್ಕೆ ಆಗಿಲ್ಲ ಇಲ್ಲ ಸರ್ ತಾವು ಕಾಲ್ ಮಾಡಿದ್ಮೇಲೆ ನಾನು ಆಲ್ಮೋಸ್ಟ್ ಈಗ ಒಂದು 22 ರೂಫ್ ಹಾಕ್ಸಿದೀನಿ ಸರ್ ನಿಮ್ಗೆ ಮಾತಾಡಿದ್ಮೇಲೆ 1.5 ತಿಂಗಳು ಆಯ್ತು ಸರ್ ನಾನು 22 ರೂಫ್ ಆಲ್ರೆಡಿ 266 ರೂಫ್ ಆಗಿದೆ ಸರ್ 300 ಮನೆಗೆ ಓಕೆ ನಾನು 100% ಇನ್ನೊಂದು 2 ತಿಂಗಳ ಒಳಗಡೆ 300 ಮನೆನೂ ಏನಿದೆ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸರ್ ನಾನು ಓಕೆ ಅಲ್ಲ ಈಗ ನೋಡಿ ಅಲ್ಲಿನ ಜನಗಳು ಹೇಗೋ ಒಂದು ಗುಡಿಸಲು ಹಾಕೊಂಡು ಏನೋ ಜೀವನ ಮಾಡ್ತಾ ಇದ್ರು ಎಲ್ಲರೂ ಕೂಡ ಬಟ್ ಆದ್ರೆ ಇವಾಗ ಗುಡಿಸಲು ಕೂಡ ಇಲ್ಲ ಅವ್ರಿಗೆ ಎಲ್ಲೊಂದ್ ಕಡೆ ಬಾಡಿಗೆ ಮನೆಗಳಲ್ಲಿ ಇರ್ಬೇಕು ತಿಂಗಳಿಗೆ ಇಂತಿಷ್ಟಂತ ಬಾಡಿಗೆ ಕಟ್ಟಬೇಕು ಎಷ್ಟು ದಿನ ಬೇಕಾಗದ್ರೆ ಇನ್ನು ಏನಕ್ಕೆ ತರ ಆಗ್ತಿರೋದು ಸ್ವಲ್ಪ ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ ಅಲ್ಲಿ ಅಲ್ಲ ಒಂದು ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಏನ್ ಸಮಸ್ಯೆ ಏನಾಗಾದ್ರೆ ಸಮಸ್ಯೆ ಏನಿಲ್ಲ ಸರ್ ಕೆಲಸ ಸ್ವಲ್ಪ ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ ಸರ್ ನಮ್ದು ಮೇಜರ್ AHP ಅಂತ ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಅಂತ ನಮ್ದು ಯೂನಿಟ್ ಅಷ್ಟು 4,75,000 ಸರ್ ಅಲ್ಲ ಈಗ ಎಷ್ಟು ಜನ ಹಾಗಾದ್ರೆ ಕೊಟ್ಟಿದ್ರೆ ಅಲ್ಲಿ ಹಾಗಾದ್ರೆ ಸರ್ ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ ನಾವು ಈಗ SC ST 20,000 ಕಟ್ಟಿದ್ದಾರೆ ಓಕೆ ಜನರಲ್ ಅವರು 30,000 ಕಟ್ಟಿದ್ದಾರೆ ಸರ್ SC ST 47,500 ಕಟ್ಟಬೇಕಾಯ್ತು 50% 20,000 ಕಟ್ಟಿದ್ದಾರೆ ಓಕೆ ಜನರಲ್ ಅವರು 57,000 ಕಟ್ಟಬೇಕಾಯ್ತು 30,000 ಕಟ್ಟಿದ್ದಾರೆ 15% ಕಟ್ಟಬೇಕಾಯ್ತು ಓಕೆ ಅವ್ರು ಇವ್ರು ಸ್ವಲ್ಪ ಬಿಲ್ ಸಮಸ್ಯೆ ಆಗ್ತಾ ಇದೆ ಮತ್ತೆ ಕೆಲಸ ಫಾಸ್ಟ್ ಆಗ್ತಿದೆ ಬಿಡಿ ನೀವು ತಾವ್ ಕಾಲ್ ಮಾಡಿದ್ರೆ ತಮ್ಮ ಚಾನಲ್ ಮಾತಾಡಿದ್ಮೇಲೆ ನಾನು 1.5 ತಿಂಗಳಿಂದ ಈಗ ಆಲ್ಮೋಸ್ಟ್ ನಾನೇ ಫಾಲೋ ಅಪ್ ಮಾಡ್ತಿದ್ದೀನಿ ಓಕೆ ಇನ್ 15-20 ಡೇಸ್ ಮ್ಯಾಕ್ಸಿಮಮ್ ಇನ್ನೊಂದು 20 ದಿವಸ ₹300 ಮಾಡ್ಕೊಡ್ತೀನಿ ಸರ್ ನಾನು ಅಲ್ಲ ಈಗ ಒಂದ್ ಗಮನಿಸಬೇಕಾಗಿರೋದು ಇವಾಗ ನನಗೊಬ್ರು ಅಲ್ಲಿನ ಫಲಾನುಭವಿಗಳು ಮಾತನಾಡಿದ್ರು ಅಲ್ಲಿ ಕೆಲವೊಂದಷ್ಟು ಜನ ಇವರು ಅರ್ಧಂಬರ್ಧ ಕಟ್ಟಿರುವಂತ ಮನೆಗಳನ್ನ ಅಲ್ಲ ಒಂದ್ ನಿಮಿಷ ಮಾಡ್ತೀನಿ ಏನಂತಂದ್ರೆ ಅಲ್ಲಿ ಬೇರೆ ಕಡೆ ಹೋಗಿ ಬಾಡಿ ಕಟ್ಟಾಗದೇ ಇರೋ ಕಾರಣಕ್ಕೋಸ್ಕರ ನಾವೇ ಉಳಿದಿರುವಂತಹ ಕೆಲಸಗಳನ್ನ ಪ್ಲಾಸ್ಟಿಕ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಮನೆಗಳಲ್ಲಿ ವಾಸ ಮಾಡ್ತಾ ಇದೀವಿ ಅಂತ ಕೆಲವರು ಹೇಳಿದ್ರು ಇಲ್ಲ ಇಲ್ಲ ಸರ್ ಅಟೆಂಡ್ ಮಾಡ್ತಾ ಇದೀನಿ ಸರ್ ಫೋನ್ ಬಂದು ಇಮಿಡಿಯೇಟ್ ನಾನು ಅಟೆಂಡ್ ಮಾಡ್ತೀನಿ ಬೆನಿಫಿಷಿಯರಿಗಳು ಯಾರು ಬಾಡಿಗೆ ಮನೆಯಲ್ಲಿ ಇದ್ದಾರೆ ಇನ್ನು ಎಷ್ಟು ಜನ ಆಗಾದ್ರೆ ಬೆನಿಫಿಷಿಯರಿ ಬರಬೇಕು ಅದರಲ್ಲಿ ನೀವು ಇನ್ನೂ ಜನ ಬರ 300 ಮನೆಯನ್ನು ಟ್ಯಾಕಲ್ ಆಗಿದೆ ಸರ್ 300 ಮನೆಯನ್ನು ಟ್ಯಾಕಲ್ ಆಗಿದೆ ಓಕೆ ಈಗ 266 ರೂಫ್ ಆಗಿದೆ ಸರ್ ಇನ್ನೊಂದು 34 ರೂಫ್ ಆಗ್ಬೇಕು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಸರ್ ಮ್ಯಾಕ್ಸಿಮಮ್ ಇನ್ನೊಂದು ತಿಂಗಳಲ್ಲಿ 300 ರೂಫ್ ಮಾಡ್ಕೊಡ್ತೀನಿ ಸರ್ ಅಲ್ಲ ಯಾಕೋತಾ ನಿಜಕ್ಕೂ ನೋಡಿ ನೀವ್ ಈ ಸಮಯದಲ್ಲಿ ಸ್ಪಂದಿಸಿದ್ರೆ ಅಲ್ಲ ನೀವ್ ಈ ಸಮಯದಲ್ಲಿ ಸ್ಪಂದಿಸಿದ್ರೆ ನಿಜಕ್ಕೂ ಅಲ್ಲಿನ ಜನಗಳು ನಿಮ್ಮನ್ನ ದೇವ್ರ ರೀತಿ ನೋಡ್ತಾರೆ 100% ನಾನೇ ಅಟೆಂಡ್ ಮಾಡ್ತಾ ಇದೀನಿ ಸರ್ ನಿಮ್ಗೆ ಕೆಲಸ ದಯಮಾಡಿ ಯಾಕೋತಾ ನೀವು ಎಲ್ರಿಗೂ ದೇವ್ರ ತರ ಕಾಣಿಸ್ತೀರಾ ಮುಂದೆ ನಿಂತು ಮಾಡಿಸಿ ಬೇಕಾದ್ರೆ ತಾವೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸರ್ ಕೆಲಸ ಅಂತ ನಡೀತಾ ಇದೆ ಸರ್ ಕಂಟಿನ್ಯೂಸ್ ಕಳೆದ ಬಾರಿ ಕೂಡ ಮಾತನಾಡಿದ್ವಿ ಆದಷ್ಟು ಬೇಗ ಒಂದು ಕೆಲಸ ಮಾಡಿಕೊಟ್ರೆ ಖಂಡಿತ ಧನ್ಯವಾದ ಮಾತಿಗಾಗಿ ನಿಜ ಎಲ್ಲೊಂದ್ ಕಡೆ ಅವ್ರಿಗೆ ಏನ್ ಅವ್ರು ಇರೋದಕ್ಕೆ ಒಂದ್ ಜಾಗ ಬೇಕು ಮಲಗೋದಕ್ಕೆ ಜಾಗ ಬೇಕು ಅಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಎಲ್ಲರೂ ಕೂಡ ಇರ್ತಾರೆ ನೀವು ಈ ರೀತಿಯಾದಂತಹ ಕೆಲಸಗಳನ್ನ ಆದಷ್ಟು ಬೇಗ ಮುಗಿಸ್ಕೊಟ್ಟಾಗ ಇಲ್ಲ ಒಂದ್ ಕಡೆ ಅಲ್ಲಿನ ಜನಗಳು ಕೂಡ ಅನುಕೂಲ ಆಗುತ್ತೆ ನಿಮ್ಮನ್ನು ಕೂಡ ದೇವ್ರ ರೀತಿಯಲ್ಲಿ ಖಂಡಿತವಾಗ್ಲು ನೋಡ್ತಾರ್ರಿ ಅವರು ದಯವಿಟ್ಟು ಒಂದ್ ಸ್ವಲ್ಪ ಇನಿಷಿಯೇಟ್ ತಗೊಂಡು ಏನ್ ಮಾಡ್ಬೇಕು ಅದನ್ನ ಮಾಡಿಸಿ ಕೊಡಿ ಹಾಗೆ ಆಗಿದ್ದಾಗೋಯ್ತು ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಬಗೆಹರಿಸ್ಬೇಕು ಅಂತಂದ್ರೆ ಅಲ್ಲಿನ ಏನಿದ್ದಾರೆ ನಿವಾಸಿಗಳು ಏನಿದ್ದಾರೆ ನೀವು ಕೂಡ ಅಲ್ಲಿ ಅಧಿಕಾರಿಗಳಿಗೆ ಸಪೋರ್ಟಿವ್ ಆಗಿರ್ಬೇಕು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೀವೆಲ್ಲರೂ ಕೂಡ ಕೂತು ಆಲೋಚನೆ ಮಾಡಿ ಒಂದು ಮಾತನಾಡಿ ಒಂದು ಕೊರಿ ಸಮಸ್ಯೆಗೆ ಒಂದು ಪರಿಹಾರ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ
ಇದರ ಬಗ್ಗೆ ಸಂಪೂರ್ಣವಾಗಿ ವರದಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಇಮ್ರಾನ್ ಉಲ್ಲಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇಮ್ರಾನ್, ಏನಂತಂದ್ರೆ ಅಲ್ಲಿನ ಗ್ರಾಮಸ್ಥರು ಕೂಡ ಮಾತನಾಡಿದ್ರು, ಜೊತೆಗೆ ಅಲ್ಲಿನ ಇಂಜಿನಿಯರ್ ಚೇತನ್ ಅವರು ಕೂಡ ಮಾತನಾಡಿದ್ರು. ಸೊ ಹಾಗಾದ್ರೆ ಇಲ್ಲಿನ ನಿಜವಾದ ಸಮಸ್ಯೆ ಏನಾಗಾದ್ರೆ? ಈಗಾಗಲೇ ನೀವು ಕಂಡಂತೆ ಫಲಾನುಭವಿಗಳು ಮಾತಾಡೋದ್ರೆ ಕಳೆದ 2018 ಈ ಕಾಮಗಾರಿ ಪ್ರಾರಂಭ ಆಗಿರೋದಂತೆ. ಇಲ್ಲಿವರೆಗೂ ಅವ್ರು ಯಾವ ರೀತಿ ಒಂದ್ಚೂರು ಸ್ಪಂದಿಸಿಲ್ವಂತೆ. ಕೆಲವು ಕಡೆ ಪಾಪ 20,000 30,000 ಡಿಡಿ ತೆಗೆದು ಸಾಲ ತಂದು ಕಟ್ಟಿದ್ದಾರೆ. ಅದಕ್ಕೆ ಬಡ್ಡಿ ಕಟ್ಲಿಕ್ಕೆ ನಾವು ಆಗ್ತಾ ಇಲ್ಲ. ವಿಶಿಷ್ಟ ಪರಿಸ್ಥಿತಿ ಬಂದಿದೆ ಅಂತ ಫಲಾನುಭವಿಗಳು ಯಾವ ಪರಿಸ್ಥಿತಿ ಉಂಟಾಗಿದೆ. ಅಲ್ಲಿ ಹೋಗಿ ಅಟ್ಲೀಸ್ಟ್ ಫೋನ್ ಅಲ್ಲಿ ಸ್ಪಂದಿಸೋದು ಸ್ಪಂದಿಸಲ್ವಂತೆ. ಅವ್ರು ಯಾರು ಗುತ್ತಿಗೆದಾರ ಇರ್ಬೋದು, ಸಂಬಂಧಪಟ್ಟ ಇಂಜಿನಿಯರ್ ಇರ್ಬೋದು, ಯಾರು ಸ್ಪಂದಿಸ್ತಾ ಇಲ್ಲ. ಈಗ ನಾನು ಇವಾಗ ತಾನೇ ಮಾತನಾಡಿದೆ ಚೇತನ್ ಅವ್ರ ಜೊತೆ, ಅಲ್ಲಿನ ಇಂಜಿನಿಯರ್ ಚೇತನ್ ಅವ್ರ ಜೊತೆ. ಅವ್ರು ಹೇಳ್ತಾ ಇದಾರೆ, ಇಲ್ಲ ಸರ್ ನಾ ಕಳೆದ ಬಾರಿ ಮಾತನಾಡಿದ್ಮೇಲೆ ನಾನೇ ಸ್ಥಳಕ್ಕೆ ವಿಸಿಟ್ ಮಾಡಿದ್ದೆ, ಸಂಪೂರ್ಣ ಕೆಲಸ ಆಗ್ತಾ ಇದೀನಿ, ಒಂದು ತಿಂಗಳು ಟೈಮ್ ಕೊಡಿ, ಒಂದು ತಿಂಗಳಲ್ಲಿ ನಾನು ಖಂಡಿತವಾಗ್ಲು ಕೂಡ ಮುಗಿಸ್ಕೊಟ್ಟೆ ಕೊಡ್ತೀನಿ ಸರ್ ಅಂತ ಅವ್ರು ಹೇಳ್ತೀರ. ಅವರು ಈ ಹಿಂದೆ ಅಮೋಘದಲ್ಲಿ ಆದ ತಕ್ಷಣ ಕೆಲವು ಮನೆಗಳು, ಕೆಲವು ಬೆಳೆಣಿಕೆ ಮನೆಗಳು ಸಿದ್ಧಗೊಳಿಸಿದ್ರು. ತದನಂತರ ಇದೇ ಸಮಸ್ಯೆ ನೋಡಿ ಬೇರೆ ಫಲಾನುಭವಿಗಳು ನಮ್ ಸ್ಪಂದಿಸಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಅಮೋಘ ವಾಹಿನಿ ಮುಂದೆ ಬರ್ಲಿಕ್ಕೆ ಮುಂದಾಗಿದ್ದಾರೆ ಸರ್. ಅವ್ರ ಪರಿಸ್ಥಿತಿ ಈಗ ಒಂದೇ ಏರಿಯಾದಲ್ಲಿ ಒಂದು 50-60 ಮನೆಗಳಿದಾವೆ. ಈಗ ಅಲ್ಲಿ ನಿನ್ನೆ ನೋಡ್ರಿ, ನಿನ್ನೆ ಬಂದಂತ ಫಲಾನುಭವಿ ಅವರೇ ಹೇಳ್ತಿದ್ದಾರೆ ನೇರವಾಗಿ, ಸರ್ ನಮ್ ಪರಿಸ್ಥಿತಿ ಹಿಂಗಿದೆ, ನಮ್ಗೆ ಯಾರು ಸ್ಪಂದಿಸ್ತಾ ಇಲ್ಲ, ಫೋನ್ ಮಾಡ್ರೆ ಫೋನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಪಾನಗಳು ಅವರ ಒಂದು ವ್ಯಕ್ತಪಡಿಸಿದ್ದಾರೆ ಅವರ ಅನಿಸಿಕೆಗಳು. ಯಾಕೆ ಹೀಗೆ 23 ವಾರ್ಡ್ಗಳಲ್ಲಿ ಇದೇ ಸಮಸ್ಯೆಗಳು ಇದೆ ಅಂತೆ. ಮೊನ್ನೆ ನಾವು ಸುದ್ದಿ ಅವಾಗದಲ್ಲಿ ಆದ ತಕ್ಷಣ ಕೆಲವು ವಾರ್ಡ್ಗಳಲ್ಲಿ ಮಾತ್ರ ಇವರು ಸಿದ್ಧಗೊಳಿಸಿ ಈಗ ಕಣ್ಣರಿಸೋ ಕೆಲಸ ಮಾಡ್ಬಿಟ್ರು. ತದನಂತರ ಬೇರೆ ಫಲಾನುಭವಿಗಳಿಗೆ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ. ಓಕೆ, ಈಗ ಈ ಒಂದು ಗುಡ್ಡದ ತಪ್ಪಲಿರುವಂತದ್ದು ಎಷ್ಟನೇ ವಾರ್ಡಿಗೆ ಬರುತ್ತೆ ಹಾಗಾದ್ರೆ? ಸರ್, ಇದು 21ನೇ ವಾರ್ಡ್ ಗಂಗಮ್ಮನಗುಡಿ ಬೀದಿ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಮಾತಾಡಿರೋದು. ಇದು ಕೂತು ನಾನು ನೇರವಾಗಿ ಹೋಗಿದ್ದೀನಿ ಅವರ ಜನಗಳ ಮಧ್ಯದಲ್ಲಿ ಏನೇನ್ ಸಮಸ್ಯೆ ಆಗಿದೆ ಏನು ಅಂತ ಅವ್ರೇನ್ ಹೇಳ್ತಾರೆ ಸರ್, ಮನೆ ಕಟ್ಟಕ್ಕೆ ಮುಂಚೆ ನಾವು ಜಲ್ಲಿ ಮತ್ತೆ ಇಟ್ಕೆ ಒಳ್ಳಿಯಕ್ಕೆ ಅದಕ್ಕೆ ಸಪರೇಟ್ ಕೈಯಿಂದ ದುಡ್ಡು ಕೊಟ್ಟಿದೀವಿ, ಆದ್ರೂ ನಮ್ ಕೆಲಸ ಆಗಿಲ್ಲ. ಇವತ್ ನಮ್ಗೆ ಅವಸ್ಥೆ ಆಗಿದೆ, ಫೋನ್ ಮಾಡಿದ್ರೆ ಫೋನ್ ಲಿಫ್ಟ್ ಮಾಡಲ್ರ, ಯಾಕೆ ಇದೆ? ಇದಕ್ಕೆ ಸಂಬಂಧಪಟ್ಟ ನೋಡಿ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಓಕೆ, ಅಲ್ಲ ಈಗ ಇವೆಲ್ಲ ಕೂಡ ನಿರ್ಮಾಣ ಆಗ್ತಿರುವಂತದ್ದು ಕೊಳಚೆ ನಿರ್ಮಾಣ ಮಂಡಳಿ ಅಡಿಯಲ್ಲಿ ಅಲ್ವಾ? ಸರ್, ಎಲ್ಲ ಅದೇ. ಅಲ್ಲಿನ ಅಧಿಕಾರಿಗಳು ಯಾರು ಕೂಡ ಭೇಟಿ ಕೊಟ್ಟಿಲ್ವಾ ಹಾಗಾದ್ರೆ ಅಲ್ಲಿಗೆ? ಸರ್, ಇದು ಜಿಲ್ಲಾ ಮಟ್ಟದಿಂದ ಒಬ್ಬರ ಇಂಜಿನಿಯರ್ ಬರ್ತಾರಂತೆ. ಇವ್ರೇನ್ ಹೇಳ್ತಾರೆ, ಪುರಸಭೆಯಲ್ಲಿ ನಮ್ಮ ವ್ಯಾಪ್ತಿಗೆ ಬರಲ್ಲ ಇದು. ಏನಿದ್ರೆ ಜಿಲ್ಲೆ ಅದಕ್ಕೆ ಸಂಬಂಧಪಟ್ಟವರೇ ಬೇರೆ ಸ್ಲಮ್ ಬೋರ್ಡ್ ಬರ್ತಾರೆ, ಅವ್ರ ಇಂಜಿನಿಯರ್ ತುಮಕೂರಿಂದ ಬರ್ತಾರೆ ಹೋಗ್ತಾರೆ, ಇಲ್ಲಿ ಯಾರು ಬೇರೆ ಒಪ್ಪಿಸಿರ್ತಾರಂತೆ. ಯಾರು ಹೋಗಲ್ಲ ಇಲ್ಲಿ ಸ್ಥಳೀಯರು ಹೋಗ್ತಾರಿಲ್ಲ. ಪುರಸಭೆ ಪಾಪ ಸದಸ್ಯರು ಬಹಳಷ್ಟು ಸೇರ್ಬಿಟ್ಟು ಒಂದು ವ್ಯವಸ್ಥೆ ಮಾಡಕ್ ನೋಡಿದ್ದಾರೆ, ಆದ್ರೂ ಸಹ ಅವತ್ತಿನ ಒಂದಿಷ್ಟಕ್ಕೆ ಸೀಮಿತ. ಅದು ಕರೆಸ್ಬಿಟ್ಟು ಮಾತಾಡಿ, ಇವ್ರು ಬಹಳ ಕಷ್ಟದಲ್ಲಿದ್ದಾರೆ ಫಲಾನುಭವಿ ಮಾಡಿ ಅಂತಾರೆ, ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ತದನಂತರ ಅದೇ ಈಗ ನೋಡಿ, ಅನ್ನೇ ವಾರ್ಡ್ಗಳು ಅಲ್ಲಿನ ವಾರ್ಡ್ಗಳ ಸಮಸ್ಯೆ ಬಂದಾಗ ಅಲ್ಲಿನ ಪುರಸಭೆ ಅವ್ರು ಯಾರಿರ್ತಾರೆ, ಸೊ ಅವರು ಮುಖ್ಯಸ್ಥರಾಗಿರ್ತಾರೆ, ಅವ್ರ ಅಂಡರ್ಲಿ ಇದೆಲ್ಲ ಕೂಡ ಇರುತ್ತೆ, ಅವ್ರಿಗೆ ಆ ಪವರ್ ಇರುತ್ತೆ. ಇವ್ರ ಮಾತನ್ನು ಕೂಡ ಲೆಕ್ಕಿಸ್ತಾ ಇಲ್ಲ ಅಂದ್ರೆ ಏನಾಗಾದ್ರೆ ನಿಜವಾದ ಸಮಸ್ಯೆ ಏನಾಗಾದ್ರೆ? ಸರ್, ಈಗ 17 ಅಡಿ ಏನದು 10-21 ಅಡಿ ಅಷ್ಟೇ ಅಂತೆ. ಅಷ್ಟು ನಿರ್ಮಾಣ ಮಾಡ್ಲಿಕ್ಕೆ 3-4 ವರ್ಷ ಬೇಕಾ ಇವರಿಗೆ ಅಂತ? ಅಲ್ಲ, ಈಗ ಅವ್ರು ಹೇಳ್ತಿದಾರೆ ಕೊರೋನಾ ಬಂತು, ಆ ಟೈಮಲ್ಲಿ ಫಂಡಿಂಗ್ ಆಗಿಲ್ಲ, ಫೈನ್ ಒಪ್ಕೊಳ್ಳೋಣ. ನಾವು ಕಳೆದ ಬಾರಿ ಕಾರ್ಯಕ್ರಮ ಮಾಡಿನೇ ಹೆಚ್ಚು ಕಮ್ಮಿ 4 ತಿಂಗಳು ಮೇಲಾಯ್ತು. ಸೊ ಅಲ್ಲೂ ಅವ್ರು ಒಂದೇ ಮಾತು ಹೇಳಿದ್ದು, ಎಲ್ಲ ಆಗಿದೆ ಸರ್, ಇನ್ನು 6 ತಿಂಗಳು ಟೈಮ್ ಕೊಡಿ ನಾನು ಮುಗಿಸ್ತೀನಿ ಅಂತ. ಅಂಡ್ ಇವಾಗ್ಲೂ ಕೂಡ ಚೇತನ್ ಅವ್ರು ಒಂದು ಮಾತು ಹೇಳಿದ್ರು, ಅಲ್ಲಿನ ಇಂಜಿನಿಯರ್, ಇನ್ನು 1 ತಿಂಗಳು ಟೈಮ್ ಕೊಡಿ ಸರ್, 1 ತಿಂಗಳಲ್ಲಿ ಖಂಡಿತವಾಗ್ಲೂ ಕೂಡ ಅವರಿಗೆ ಸಂಪೂರ್ಣವಾಗಿ ಕೊಡ್ತೀನಿ ಅಂತ. ಆದ್ರೆ ಒಂದು ನಾನು ಅವ್ರಿಗೂ ಒಂದು ಮಾತು ಹೇಳಿದೆ, ನಿಮ್ಗೂ ಒಂದು ಮಾತು ಹೇಳ್ತೀನಿ, ನೀವು ಕೂಡ ಅಲ್ಲಿ ಕೆಲವು ಬಾರಿ ವಿಸಿಟ್ ಮಾಡಿ ಅಲ್ಲಿನ ಏನು ಸ್ಥಿತಿಗಳು ಏನಿದೆ, ಸೊ ಅದೆಲ್ಲವೂ ಕೂಡ ವರದಿ ಮಾಡಿಕೊಡಿ. ಜೊತೆಗೆ ಅಲ್ಲಿ ಇಂಜಿನಿಯರ್ ಕೂಡ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಎಲ್ಲ ಒಂದ್ ಕಡೆ ಅಲ್ಲಿನ ಜನ ಈ ಒಂದು ಕೆಲಸ ಆದಷ್ಟು ಬೇಗ ಆದ್ರೆ ಎಲ್ಲರನ್ನು ಕೂಡ ದೇವರ ಸಮಾನವಾಗಿ ನೋಡ್ತಾರೆ ಅಲ್ಲಿನ ಜನಗಳು. ಸರಿ, ಈಗಾಗ್ಲೇ ಅವರು ಏನ್ ಹೇಳ್ತಾರೆ, ಇನ್ನ ಇದೇ ರೀತಿ ನಾವು ಮಾಧ್ಯಮ ಮೂಲಕ ಬರ್ಲಿಕ್ಕೆ ಇಷ್ಟು ವರ್ಷ ನಮ್ಗೆ ಯಾರು ಸ್ಪಂದಿಸಿಲ್ಲ, ಅಮೋಘ ವಾಹಿನಿ ನಮ್ಗೆ ಸ್ಪಂದಿಸಿದೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ನಮ್ಗೆ ಅವ್ರಿಗೆ ಕೃತಜ್ಞತೆಗಳು ಸಹ ಇದ್ ಮಾಡಿದ್ದಾರೆ. ಈಗ ಇಲ್ಲೆಲ್ಲೋ ಒಂದ್ ಕಡೆ ನಾವು ಪದೇ ಪದೇ ಮಾಧ್ಯಮ ಮುಂದೆ ಬರ್ಲಿಕ್ಕಾಗಲ್ಲ, ಇದು ಮುಂದೆ ಇದೇ ರೀತಿ ಏನ ನಮ್ ಗಮನ ಹರಿಸಿಲ್ಲ ಅಂತಂದ್ರೆ ತಾಲೂಕು ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಇಲ್ಲ, ಖಂಡಿತ ನಮ್ಮ ಅಮೋಘ ಟಿವಿ ಖಂಡಿತವಾಗ್ಲೂ ಕೂಡ ಕಳೆದ ಬಾರಿನೂ ಕೂಡ ಅದೇ ಮಾತಾಡಿದ್ದು, ಇವತ್ತು ಅದೇ, ಮುಂದಕ್ಕೂ ಅದೇ ಮಾತಾಡುವಂತದ್ದು. ಯಾವಾಗ್ಲೂ
ಯಾರದೇ ಸಮಸ್ಯೆ ಇದ್ರೂ ಕೂಡ ನಾವು ಖಂಡಿತವಾಗ್ಲೂ ಇದ್ದೇ ಇರ್ತೀವಿ, ಜೊತೆಗೆ ನೀವೆಲ್ಲರೂ ಕೂಡ ಅಷ್ಟೇ ಸಹಕಾರಿಯಾಗಿರ್ಬೇಕು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಇಮ್ರಾನ್. ಎಸ್ಸೆಲ್ಲ ಒಂದ್ ಕಡೆ ಆದಷ್ಟು ಬೇಗ ಈ ಫಲಾನುಭವಿಗಳಿಗೆ ಅಲ್ಲಿನ ಮನೆಗಳು ಸಿಕ್ಕರೆ ಖಂಡಿತವಾಗ್ಲೂ ಅಲ್ಲಿನ ಅಧಿಕಾರಿಗಳು ಕೂಡ ಒಳ್ಳೆ ಕೆಲಸ ಮಾಡಿದಂತಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.